ಸೊ ಮೊನ್ನೆ ಹುಬ್ಬಳ್ಳಿಯಲ್ಲಿ ಏನು ಟ್ರೇಲರ್ ಲಾಂಚ್ ಸಮಾರಂಭದಲ್ಲಿ ನೀವು ಒಂದು ಮಾತು ಹೇಳಿದ್ರಿ ವೇದಿಕೆ ಮೇಲೆ, ಪುಷ್ಪ ಚಿತ್ರವನ್ನ ಮೀರಿಸುವಂತ ಒಂದು ಕಂಟೆಂಟು ಕಾಟ್ಯಾರದಲ್ಲಿದೆ ಅಂತ. ಸೊ ಅದನ್ನ ಒಂದಿಷ್ಟು ಸಕಾರಣ ಸಮೇತ ಒಂದಿಷ್ಟು ವಿವರಿಸಬಹುದಾ? ಅದು ಏಕಾಏಕಿ ಪರಭಾಷೆ ಚಿತ್ರದ ಹೆಸರು ನಮ್ಮ ಬಾಯಲ್ಲಿ ಏನಕ್ಕೆ ಬರುತ್ತೆ ಅಂದರೆ ಅದು ತುಂಬ ಚೆನ್ನಾಗಿ ಗೆದ್ದಂಥ ಸಿನಿಮಾ. ಮತ್ತು ಕಂಟೆಂಟ್ ವೈಸ್ ತಗೊಂಡಾಗ ಅಂಥ ಕಂಟೆಂಟ್ ಏನಿರಲಿಲ್ಲ, ಬಟ್ ಕಮರ್ಷಿಯಲ್ ಆಗಿ ನಮಗೆ ಆ ಡೈರೆಕ್ಟರ್ ತುಂಬ ಇಷ್ಟ, ಮತ್ತು ಅಲ್ಲು ಅರ್ಜುನ್ ಅವರು ಇಬ್ಬರೂ ಆ ಪುಷ್ಪ ಅನ್ನೋ ಸಿನಿಮಾನ ತಮ್ಮ ಹೆಗಲುಗಳ ಮೇಲೆ ಹೊತ್ತುಕೊಂಡು ಮೆರೆಸಿದ್ರು, ಜನ ಅದನ್ನು ಆಶೀರ್ವಾದ ಮಾಡಿದ್ರು. ಸೊ ನೀವು ಅಂಥ ಸಿನಿಮಾನ ಅದು ಕಡೆಗೆ ಅದು ತೆಲುಗು ಸಿನಿಮಾ ಅನ್ನೋ ಪ್ರೌಡ್ ಇಡೀ ಇಂಡಿಯಾ ಕೊಡ್ತು, ಯಾಕಾಗಬಾರ್ದು ನಮ್ಮ ಕನ್ನಡದಲ್ಲಿ ಅಂತ. ಒಂದು ಒಳ್ಳೆ ಸಿನಿಮಾನ ಕನ್ನಡಿಗರು ಗೆಲ್ಸಿದ್ರೆ ಅದನ್ನ ಇವಾಗ KGF-ನ ಅದೇ ಮಾಡಿದ್ದು, ಹೌದು ಅದು ಕನ್ನಡ ಸಿನಿಮಾ ಅನ್ನೋದೇ ಕಡೆಗೆ ಇಲ್ಲ, ಅದು ಇಂಡಿಯನ್ ಸಿನಿಮಾ ಆಯ್ತು, ವರ್ಲ್ಡ್ ಸಿನಿಮಾ ಆಯ್ತು, ಬೇರು ಕನ್ನಡದ್ದೇ. ಉದಾಹರಣೆ ಕಾಂತಾರ, ಕಾಂತಾರ ಕಾಂತಾರ ಎಷ್ಟು ನಮ್ಮ ಇದು ನಮ್ಮ ಸೊಗಡು ನಮ್ಮ ಆಚರಣೆಗಳು ಇದೆಲ್ಲ ಇದ್ದಾಗ. ಸೊ ಆ ನಿಟ್ಟಿನಲ್ಲಿ ಕಂಟೆಂಟ್ ಇರೋಂತದಕ್ಕೆ ನಾವು ಮಾತಾಡ್ತೀವಿ. ಸ್ಪರ್ಧೆ ಆರೋಗ್ಯಕರವಾಗಿರುತ್ತೆ, ಮತ್ತೆ ಜನ ಒಳ್ಳೆ ಸಿನಿಮಾನ ನೋಡಿದಾಗ ಅದು ಇನ್ನೊಂದು ಭಾಷೆಗೆ ಹೋದಾಗ ಇಲ್ಲಿ ಮಾತ್ರನೇ ಇದು ದರ್ಶನ್ ಸಾರ್ ಸಿನಿಮಾ, ಇದು ಯಶ್ ಅವ್ರ ಸಿನಿಮಾ, ಇಲ್ಲಿ ಇದು ಸಿನಿಮಾ ಅಂತ. ಬಟ್ ಒಳ್ಳೆ ಸಿನಿಮಾ ಬಿಟ್ರೆ ಓವರಾಲ್ ಅದು ಕನ್ನಡ ಸಿನಿಮಾ. ಸೊ ಅದು ಉದಾಹರಣೆಗಳು ಸಿಕ್ಕಿವೆ ನಮಗೆ. ಸೊ ಆ ಮಟ್ಟದ ಅದಕ್ಕೆ ದರ್ಶನ್ ಸರ್ ಎಲ್ಲೇ ಹೋದ್ರು ಇದು ಪ್ಯಾನ್ ಇಂಡಿಯಾ ಮತ್ತೊಂದಲ್ಲ, ಇದು ಕನ್ನಡ ಸಿನಿಮಾ ಅಂತ ನಾನು ಕಂಟೆಂಟ್ ವೈಸ್ ಕಂಪೇರ್ ಮಾಡಿದ್ದೆ. ಓಕೆ.